ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟು ಕೇರ್ಗೆ ಸ್ವಾಗತ ಕೆಲವೊಂದು ಸಾರಿ ಕೆಲವರಲ್ಲಿ ಈ ಗೊಂದಲಗಳು ಮೂಡಬಹುದು ನಾನು ಸ್ವತಂತ್ರವಾಗಿ ನನ್ನ ವ್ಯಾಪಾರವನ್ನು ಅಥವಾ ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬಲ್ಲೇ ಕಂಟಿನ್ಯೂ ಮಾಡಬೇಕಾ ಅಥವಾ ಜಾಬ್ಗೆ ಹೋಗಬೇಕಾ ಯಾವುದು ನನಗೆ ಅನುಕೂಲ ಯಾವುದು ನನಗೆ ಯಶಸ್ಸನ್ನು ತಂದುಕೊಡತ್ತೆ ಜಾಬ್ ಮಾಡಬೇಕು ಅಂತಂದರೆ ಕೆಲವೊಂದು ಸಾರಿ ನಮಗಿಂತ ಕಡಿಮೆ ಟ್ಯಾಲೆಂಟ್ ಇರ್ತಾರೆ ಅವರ ಮೇಲ ದರ್ಜೆಯಲ್ಲಿ ಅವ್ರಿಗೆ ನಾವು ರಿಪೋರ್ಟ್ ಮಾಡಬೇಕು ಆಗ ಅದು ತುಂಬ ಕಷ್ಟ ಅಂತ ಅನಿಸುತ್ತೆ ಅದೇ ನನ್ನದೇ ಒಂದು ಸ್ವಂತದ್ದಿದ್ದರೆ ನಾನು ಅನೇಕರಿಗೆ ಕೆಲಸನೂ ಕೊಡ್ಬೋದು ನಾನು ಹೆಂಗೆ ಬೇಕೋ ಹಾಗೆ ಅಲ್ಲಿ ನಾನೇ ಬಾಸ್ ಆಗಿರ್ತೀನಿ ನನಗೆ ಹೇಗೆ ಬೇಕೋ ಹಾಗೆ ನಾನು ಮಾಡ್ಕೊಂಡು ಹೋಗ್ಬೋದು ಆದರೆ ಗೊಂದಲ ಮೂಡುತ್ತೆ ಅಥವಾ ಪ್ರಶ್ನೆ ಬರುತ್ತೆ ಈ ಒಂದು ಬಿಸ್ನೆಸ್ಸಲ್ಲಿ ಅಂದರೆ ಸ್ವತಂತ್ರವಾಗಿ ಮಾಡೋ ಈ ಬಿಸ್ನೆಸ್ಸಲ್ಲಿ ನನಗೆ ಯಶಸ್ಸು ಸಿಗುತ್ತಾ ಅಥವಾ ಇಲ್ವಾ ಕೆಲವೊಂದು ಸಾರಿ ಕೆಲವ ಕೆಲವೊಬ್ಬರಿಗೆ ಈ ಯೋಚನೆಗಳು ಬರ್ಬೋದಲ್ಲ ನಾನು ಜಾಬ್ ಮಾಡೋದಕ್ಕೆ ನಾನು ಬಿಸ್ನೆಸ್ ಮಾಡೋದಕ್ಕೆ ನಾನು ಅಸ್ಟ್ರಾಲಜಸ್ಟ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಬೇಕು ನನಗೆ ಬೇಕಾದಂಥ ಬಿಸ್ನೆಸ್ನ ನನಗೆ ಬೇಕಾದಂಥ ಜಾಬ್ನ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹಾರ್ಡ್ ವರ್ಕ್ ಮಾಡಿದ್ರೆ ಅಥವಾ ನನಗೆ ನಾನು ನನಗೇನೇ ನಾನು ಮೋಟಿವೇಶನ್ ತಂದ್ಕೊಂಡು ನಾನೇ ಮುಂದೆ ಹೋಗ್ಬೋದಲ್ಲ ಅಥವಾ ನನಗೆ ಒಂದು ನನ್ನ ಮೇಲೆ ಆತ್ಮವಿಶ್ವಾಸ ಇದೆ ಅಂತಂದರೆ ನಾನು ಮಾಡ್ಬೋದಲ್ಲ ಅದಕ್ಕೆ ನಾನು ಇನ್ನೊಬ್ಬರನ್ನ ಯಾಕೆ ಕೇಳಬೇಕು ಅಥವಾ ಅಸ್ಟ್ರಾಲಜಸ್ ಹತ್ರ ಹೋಗಿ ಯಾಕೆ ಕೇಳಬೇಕು ಜೀವನದಲ್ಲಿ ಎಲ್ಲವೂ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಅಥವಾ ನಾನು ಹಾಗೆ ಆಗಲ್ಲ ಏನಿರುತ್ತೆ ಅಲ್ಲಿ ಜೀವನದಲ್ಲಿ ಹಲವಾರು ವಿಚಾರಗಳು ಮನುಷ್ಯನ ಜೀವನದ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಗ್ರಹಗಳು ನಕ್ಷತ್ರಗಳಿಂದ ಹಿಡಿದು ನಡೆಯೋ ಘಟನೆಗಳು ವ್ಯಕ್ತಿಗಳು ಅಥವಾ ಯಾವುದೋ ಒಂದು ಪರಿಸ್ಥಿತಿಗಳು ಎಲ್ಲವೂ ನಮ್ಮ ಕೈಯಲ್ಲೇ ಇರೋಲ್ಲ ಅಥವಾ ಪ್ರಕೃತಿ ಯಾವುದು ನಮ್ಮ ಕೈಯಲ್ಲಿರಲ್ಲ ಇರಲ್ಲ ನಾವಷ್ಟೇ ನಮ್ಮ ಕೈಯಲ್ಲಿ ಇರ್ತೀವಿ ಅದು ನನಗೆ ಅಷ್ಟರ ಮಟ್ಟಿಗೆ ಆತ್ಮವಿಶ್ವಾಸ ಇರುವಾಗ ಯಾರ್ದು ಅವಶ್ಯಕತೆ ಇಲ್ಲದೆ ನಾನು ವಿಚಾರಗಳಲ್ಲಿ ಪ್ರಬುದ್ಧನಾದಾಗ ಆದರೆ ಕೆಲವೊಂದು ಸಾರಿ ಏನಾಗುತ್ತೆ ಜೀವನದಲ್ಲಿ ಸಾಕ್ತಾ ಸಾಕ್ತಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ನಮಗೆ ಬಲವಾಗಿ ಪೆಟ್ಟನ್ನು ಕೊಟ್ಬಿಡತ್ತೆ ನಮ್ಮ ಜೀವನದಲ್ಲಿ ನಾವು ಇದ್ದಕ್ಕಿದ್ದಂತೆ ಬದಲಾಗಿಬಿಡ್ತೀವಿ ಅಥವಾ ಯಾವುದೋ ಒಂದು ನಮಗೆ ಅರಿವು ಬಂದುಬಿಡತ್ತೆ ತಿಳುವಳಿಕೆ ಬಂದುಬಿಡತ್ತೆ ಅಥವಾ ಏನೋ ಒಂದು ಜ್ಞಾನೋದಯ ಆಗುತ್ತೆ ಆಗ ನಾವು ನಮ್ಮ ಜೀವನವನ್ನು ಬೇರೆ ರೂಟಲ್ಲಿ ಸಾಗಿಸ್ಕೊಳ್ತೀವಿ ಆದರೆ ಅದೇ ನಮಗೆ ಮೊದಲೇ ಗೊತ್ತಿದ್ದರೆ ನನ್ನ ಡೆಸ್ಟಿನಿ ಯಾವುದು ನಾನು ಯಾವ ಕಡೆ ಹೋಗಬೇಕು ನನ್ನ ಮೊದಲೇ ಗೊತ್ತಾದರೆ ಅದರಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡ್ಬೋದಲ್ಲ ಇನ್ನೂ ಹೆಚ್ಚು ಸೇವೆ ಮಾಡ್ಬೋದಲ್ಲ ಅದು ಸೇವಾ ಕ್ಷೇತ್ರನೇ ಅದರಲ್ಲಿನೂ ನಾನು ಜನರಿಗೆ ಹೆಚ್ಚು ಕೊಡುಗೆಯನ್ನು ಕೊಡ್ಬೋದಲ್ಲ ಅದಕ್ಕಾಗಿ ಮೊದಲೇ ತಿಳ್ಕೊಳ್ಳೋದು ಸೂಕ್ತ ಯಾಕೆ ಅಂತಂದರೆ ಹೀಗೆ ಅನೇಕರು ಈ ವಿಚಾರವನ್ನು ಕೇಳೋದಕ್ಕೆ ಬರ್ತಾರೆ ಅದರಲ್ಲಿ ಒಬ್ಬರೇ ಎಕ್ಸಾಂಪಲ್ ಹೇಳಬೇಕಂದ್ರೆ ಅವರು ತುಂಬ ಒಂದು ಒಳ್ಳೆ ಪೋಸ್ಟಲ್ಲಿದ್ದರು ತುಂಬ ಹೈ ಪೋಸ್ಟಲ್ಲಿ ಕಂಪ್ನಿಯಲ್ಲಿ ಸಿ ಒಂದು ನೆಕ್ಸ್ಟ್ ಇದ್ದರು ಅಷ್ಟು ಒಳ್ಳೆ ಸ್ಯಾಲ್ರಿ ಬರ್ತಾಯಿತ್ತು ಜಾಬಲ್ಲಿ ಅಂಥ ಏನೂ ಕಿರಿಕಿರಿನೂ ಇರಲಿಲ್ಲ ಚೆನ್ನಾಗಿ ನಡೀತಾ ಇತ್ತು ಆದರೆ ನಾನು ನನ್ನದೇ ಒಂದು ಸ್ವತಂತ್ರ ಬಿಸ್ನೆಸ್ ಯಾಕೆ ಮಾಡಬಾರ್ದು ಅನ್ನೋ ವಿಚಾರ ತಲಿಯಲ್ಲಿ ಬಂತು ಬಂದಿದ್ದೇ ಜಾಬನ್ನು ಬಿಟ್ಟರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರು ಒಂದೆರಡು ವರ್ಷ ಚೆನ್ನಾಗೇ ನಡೀತು ಆದರೆ ನಂತರದಲ್ಲಿ ಬಹಳಷ್ಟು ಅಮೌಂಟು ಸಿಕ್ಕಾಕ್ಕೊಳ್ತು ಕೊಟ್ಟವರು ಕೊಡಲಿಲ್ಲ ಬರೋ ಕಡೆಯಿಂದ ಬರಲಿಲ್ಲ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕಾ ಅಥವಾ ಏನು ಮಾಡಬೇಕು ಅನ್ನೋದು ಅವರಿಗೆ ಪ್ರಶ್ನೆ ಆಗಿತ್ತು ಯಾಕೆ ಅಂತಂದರೆ ಬಹಳಷ್ಟು ಜನ ಕೆಲಸಗಾರರು ಇವರನ್ನೇ ನಂಬಿ ಬಂದಿದ್ದರು ಆದರೆ ಅವರಿಗೇನಾಗಿಬಿಡತ್ತೆ ಕೆಲಸ ಹೋಗಿಬಿಡತ್ತೆ ಹಾಗಂತ ಹೇಳಿ ಕೆಲಸವನ್ನು ಮಾಡಿದ್ರೆ ಮಂತ್ಲಿ ಮಂತ್ಲಿ ಅವರಿಗೆ ಅಮೌಂಟನ್ನು ಕೊಡಬೇಕಲ್ಲ ಅಥವಾ ಸ್ಯಾಲ್ರಿ ಕೊಡಬೇಕಲ್ಲ ಅದು ಯೋಚನೆ ಇತ್ತು ಹೀಗಾಗಿ ಅವರಿಗೆ ತುಂಬ ಕಷ್ಟ ಇತ್ತು ಆನಂತರ ಅವರು ಏನು ಮಾಡಬೇಕು ನಾನು ಈ ಬಿಸ್ನೆಸ್ನ ಯಾವ ಥರ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಬಂದಿದ್ದರು ಆ ಒಂದು ಸ್ಟಕ್ ಆಗಿರುವಂತಹ ಅಮೌಂಟ್ ಬರೋದು ತುಂಬಾ ಕಷ್ಟ ಇತ್ತು ಹೀಗಾಗಿ ಅವರಿಗೆ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕಾಯಿತು ಬಹಳಷ್ಟು ಸಾಲನೂ ಇತ್ತು ನಂತರ ಅವರು ಒಂದು ಜಾಬ್ ಕಡೆಗೆ ನೋಡಬೇಕು ನನಗೆ ಜಾಬ್ಗೆ ಹೋಗಬೇಕು ಅಂತ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ರು ಈ ರೀತಿ ಕೆಲವೊಂದು ಸಾರಿ ಜೀವನದಲ್ಲಿ ಅಂದರೆ ತುಂಬ ಆತ್ಮವಿಶ್ವಾಸದಿಂದ ನಾವು ಅದನ್ನು ಸ್ಟಾರ್ಟ್ ಮಾಡಿರ್ತೀವಿ ಖಂಡಿತವಾಗ್ಲೂ ನಮ್ಮ ಹತ್ರ ಟ್ಯಾಲೆಂಟ್ ಇರುತ್ತೆ ನಮ್ಮ ಹತ್ರ ಯೋಚನಾ ಶಕ್ತಿ ಇರ್ಬೋದು ಆದರೆ ಜೀವನದ ಯಾವುದೋ ಘಟ್ಟದಲ್ಲಿ ನನ್ನ ಡೆಸ್ಟಿನಿ ಯಾವುದು ನಂದು ಎಲ್ಲಿ ಕೆಲಸ ಇದೆ ಯಾವ ಕೆಲಸಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ ಏನು ನನ್ನ ಕರ್ತವ್ಯ ಇದೆ ಅಂತ ಕೆಲವೊಂದು ಸಾರಿ ಈ ಜಗತ್ತಿನಲ್ಲಿ ನಾವು ತಿಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡತ್ತೆ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟಾಗಿ ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬ್ ಮಾಡಬೇಕಾ ಈ ಥರದ ಪ್ರಶ್ನೆ ಗೊಂದಲಗಳಿದ್ದಲ್ಲಿ ನಾವು ಸೂಕ್ತ ವ್ಯಕ್ತಿಗಳ ಹತ್ರ ಕೇಳಿಕೊಳ್ಳೋದು ಉತ್ತಮ ಕೇಳಿ ಮುಂದುವರಿಯೋದು ಒಳ್ಳೆಯದು ಈಗ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ಕೆ ಪಿ ಅಸ್ಟ್ರಾಲಜಿಯ ಒಂದು ಮೆಥೆಡ್ ಇದು ಮತ್ತು ಆ ಮೆಥಡಲ್ಲಾದರೆ ಹೇಗೆ ಈ ಮೆಥಡಲ್ಲಿ ಆದರೆ ಹೇಗೆ ಅದನ್ನು ಇಲ್ಲಿ ಹೇಳ್ತಾ ಇಲ್ಲ ಕೆ ಪಿ ಅಸ್ಟ್ರಾಲಜಿ ಮೆಥಡಲ್ಲಿ ಒಬ್ಬ ವ್ಯಕ್ತಿ ಅವನು ಆಗಿ ಬಿಸ್ನೆಸ್ ಮಾಡಿದ್ರೆ ಅಥವಾ ಜಾಬ್ ಮಾಡಿದ್ರೆ ಹೇಗಿರುತ್ತೆ ಇದು ಒಂದು ನಡೆದಂತಹ ಒಬ್ಬರ ಘಟನೆಯ ಎಕ್ಸಾಂಪಲ್ ಇದು ಅದನ್ನೇ ಇಲ್ಲಿ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಾಗತ್ತೆ ಇದನ್ನು ಒಂದು ಪ್ರಶ್ನಾಶಾಸ್ತ್ರದ ಮುಖಾಂತರ ಹೊಡ್ಲಾಗತ್ತೆ ಅದಕ್ಕೆ ಹಿಂದೆ ನಡೆದಂಥ ಒಂದು ಗಣನೆಯನ್ನು ಆಧರಿಸಿ ಇದನ್ನು ಹೇಳಲಾಗಿದೆ ಇಲ್ಲಿ ಒಂದು ಪ್ರಶ್ನಾಶಾಸ್ತ್ರದ ಒಂದು ನಂಬರನ್ನು ಹಾಕಿದ್ದೇವೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ಲಾಗ್ತಾ ಇದೆ ಇದು ಒಂದು ಹಿಂದಿನ ವರ್ಷ ಅವರು ಬಂದಿದ್ದಂಥದ್ದು ನಾನು ಏನು ಮಾಡಬೇಕು ನನ್ನ ಬಿಸ್ನೆಸ್ ಇನ್ನೂ ಚೆನ್ನಾಗಾಗತ್ತಾ ಅಥವಾ ನಾನು ಜಾಬ್ಗೆ ಹೋಗೋದು ಒಳ್ಳೆಯದ ಇಲ್ಲಿ ನಾವು ನೋಡ್ತೀವಿ ಇದಕ್ಕೆ ಫಸ್ಟು ರೂಲ್ ಏನಂತಂದರೆ ಈ ಥರ ಪ್ರಶ್ನೆ ಇದ್ದಾಗ ಸೆವೆಂತ್ ಕಸ್ಪಲ್ ಇಲ್ಲಿ ಕಸ್ಪಲ್ಗಳು ಹೆಚ್ಚು ಪ್ರಾಧಾನ್ಯತೆಯನ್ನು ವಹಿಸುತ್ತೆ ನಮಗೆ ಇಮಿಡಿಯೇಟಾಗಿ ಆನ್ಸರನ್ನು ಹೇಳುತ್ತೆ ಸೆವೆಂತ್ ಕಸ್ಪಲಲ್ಲಿ ಟೂ ಸೆವೆನ್ ಟೆನ್ ಇದ್ದರೆ ಎರಡು ಏಳು ಹತ್ತು ಇದ್ದರೆ ಇಂಡಿಪೆಂಡೆಂಟ್ ಬಿಸ್ನೆಸ್ಸನ್ನು ಇವರು ಮಾಡ್ತಾರೆ ಅಂತ ಅರ್ಥ ಆದರೆ ಅದು ಲಾಸ್ ಆಗುತ್ತಾ ಗೇನ್ ಆಗುತ್ತಾ ಅಂತ ಹೇಗೆ ತಿಳ್ಕೊಳ್ಳೋದು ಅದಕ್ಕೆ ನಾವು ಟೆಂತ್ ಕಸ್ಪಲನ್ನು ನೋಡಬೇಕು ಅದರಲ್ಲಿ ಟೂ ಟೆನ್ ಲೆವೆನ್ ಇದ್ದರೆ ಗೇನ್ ಎರಡು ಹತ್ತು ಹನ್ನೊಂದು ಇದ್ರೆ ನಮಗೆ ಏನಾಗುತ್ತೆ ಲಾಭ ಸಿಗುತ್ತೆ ನಾನು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡಿದ್ರೆ ಲಾಭ ಸಿಗುತ್ತೆ ಅಂತ ಅರ್ಥ ಈಗ ಇಲ್ಲಿ ಸೆವೆಂತ್ ಕಸ್ಪಲ್ ರಾಹು ಇದೆ ಸರಿ ಇಲ್ಲಿ ರಾಹು ಶುಕ್ರನ ನಕ್ಷತ್ರದಲ್ಲಿ ಬುಧನ ಒಂದು ಸಬ್ಲಾಡಲ್ಲಿ ಕುಳಿತಿದೆ ಅಂದರೆ ನಕ್ಷತ್ರ ಅಲ್ಲಿ ರಾಹುವಿನ ರಾಹು ಶುಕ್ರನ ನಕ್ಷತ್ರ ಹಾಗೂ ಬುಧನ ಒಂದು ಉಪ ಅಧಿಪತಿಯಲ್ಲಿ ಕುಳಿತಿದೆ ಇಲ್ಲಿ ನಾವು ಕಾಂಬಿನೇಷನ್ ನೋಡಿದಾಗ ಏನಿದೆ ಟೂ ಟೆನ್ ರಾಹುನಲ್ಲಿ ಇದೆ ಅಂದರೆ ಬಿಸ್ನೆಸ್ಗೆ ಪೂರಕ ಇದೆ ಆದರೆ ಸೆವೆನ್ ಇಲ್ಲ ಓಕೆ ಟೂ ಟೆನ್ ಎರಡಂತೂ ಇದೆ ಆದರೆ ನೈನ್ ಇರ್ಬೋದು ಫೈವ್ ಇರ್ಬೋದು ಏಯ್ಟ್ ಇರ್ಬೋದು ಒಂದು ನೆಗೆಟಿವ್ ಭಾವವನ್ನು ಸೂಚಿಸುತ್ತೆ ಬಿಸ್ನೆಸ್ಗೆ ಹಾಗಾಗಿ ಇಲ್ಲಿ ಸೆವೆಂತ್ ಕಸ್ಪಲಲ್ಲಿ ನಾವು ಎರಡನ್ನು ನೋಡ್ತೀವಿ ಪಾಸಿಟಿವ್ ಭಾವ ಮತ್ತು ನೆಗೆಟಿವ್ ಭಾವ ಸರಿ ಟೆಂತ್ ಕಸ್ಪಲನ್ನು ನೋಡೋಣ ಇವರು ಒಂದು ವೇಳೆ ಈ ರೀತಿ ಇಂಡಿಪೆಂಡೆಂಟ್ ಬಿಸ್ನೆಸ್ ಮಾಡ್ಬೋದು ಅಂತ ಸೆವೆಂತ್ ಕಸ್ಪಲ್ ಅಲ್ಲಿ ಪಾಸಿಟಿವ್ ಭಾವನೂ ತೋರಿಸ್ತಾ ಇದೆ ಅಂದರೆ ಹಾಗಾದರೆ ಅದು ಸಕ್ಸಸ್ ಆಗುತ್ತಾ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನಾವು ಟೆಂತ್ ಕಸ್ಪಲ್ಲಲ್ಲಿ ನೋಡೋಣ ಟೆಂತ್ ಕಸ್ಪಲ್ಲು ಮೂನ್ ಇಲ್ಲಿ ಮೂನ್ ಟೂ ಸಿಕ್ಸನ್ನು ಎರಡು ಆರು ಇದೆ ಕೇತುನಲ್ಲಿ ಒನ್ ಟೂ ತ್ರೀ ಫೋರ್ ಸಿಕ್ಸ್ ಏಯ್ಟ್ ನೈನ್ ಟೆನ್ ಟ್ವೆಲ್ಲು ಇದೆ ಹಾಗೆಯೇ ಮರ್ಕ್ಯುರಿಯಲ್ಲಿ ಅಥವಾ ಬುಧನಲ್ಲಿ ಐದು ಮತ್ತು ಎಂಟು ಇದೆ ಇಲ್ಲಿ ಚಂದ್ರನಲ್ಲಿ ಎರಡಿದೆ ಹಾಗೆಯೇ ಕೇತುನಲ್ಲಿ ಹತ್ತು ಇದೆ ಆದರೆ ಮತ್ತೆ ಇಲ್ಲಿ ನಾವು ಸ್ಟ್ರಾಂಗ್ ಆಗಿರುವಂತಹ ನಕಾರಾತ್ಮಕ ಭಾವ ಆಗಿರ್ತಕ್ಕಂಥ ಐದು ಎಂಟು ಹಾಗೆ ಕೇತುವಿನಲ್ಲಿ ಹನ್ನೆರಡನ್ನು ಗಮನಿಸ್ತಾ ಇದ್ದೀವಿ ಅಲ್ಲಿ ಎಂಟು ಕೂಡ ಇದೆ ತುಂಬ ಒಂದು ತೊಂದರೆ ಅಥವಾ ಏನಾದರೂ ಅಡೆತಡೆಗಳು ಅಥವಾ ನಿಧಾನವಾಗಿ ಆಗ್ತಕ್ಕಂಥದ್ದು ಅಲ್ಲಿ ತೋರಿಸ್ತಾ ಇದೆ ಅಂದರೆ ಹತ್ತನೆಯ ಭಾವ ತುಂಬ ವೀಕ್ ಇದೆ ಕೇವಲ ಎರಡು ಮತ್ತು ಹತ್ತಿದೆ ಆದರೆ ಇಲ್ಲಿ ಹನ್ನೊಂದನೆಯ ಭಾವ ಇಲ್ಲ ಅದರ ಬದಲಾಗಿ ಲಾಸ್ ಕೊಡ್ತಕ್ಕಂತಹ ಭಾವ ಐದು ಎಂಟು ಹನ್ನೆರಡು ಇಲ್ಲಿ ತೋರಿಸ್ತಾ ಇದೆ ಅಂದರೆ ಇವರು ಇಂಡಿಪೆಂಡೆಂಟ್ ಬಿಸ್ನೆಸ್ಸನ್ನು ಮಾಡಿದ್ರೂ ಸಹ ಅತೀ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅತೀ ಕಡಿಮೆ ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಇದು ಬಿಸ್ನೆಸ್ಸು ಲಾಸ್ ಆಗುತ್ತೆ ಅಥವಾ ಇದು ಏನು ಇಂಡಿಕೇಟ್ ಮಾಡ್ತಾ ಇದೆ ಇವರು ಈಗ ಏನು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಅದು ಮುಂದೆ ಲಾಸಲ್ಲಿ ಹೋಗುತ್ತೆ ಗೇನ್ ಆಗಲ್ಲ ಲಾಭ ಆಗಲ್ಲ ಅನ್ನೋದನ್ನು ತೋರಿಸುತ್ತೆ ಇದರ ಜೊತೆಯಲ್ಲಿ ನಾವೀಗ ಅವರಿಗೆ ಹೇಗೆ ಪಿರಿಯಡ್ ನಡೀತಾ ಇದೆ ಅನ್ನೋದನ್ನು ನೋಡ್ಬೋದು ಆಗ ಅವರಿಗೆ ಅವರು ಬಂದಾಗ ನಡೀತಾ ಇರ್ತಕ್ಕಂಥದ್ದು ಅಲ್ಲಿ ಕೇತು ದಶ ಇತ್ತು ಕೇತು ದಶದಲ್ಲಿ ನಾವು ನೋಡ್ತೀವಿ ಕೇತುನಲ್ಲಿ ಒನ್ ಟು ತ್ರೀ ಫೋರ್ ಸಿಕ್ಸ್ ಏಯ್ಟ್ ನೈನ್ ಟೆನ್ ಟ್ವೆಲ್ವ್ ಇದೆ ಅದೇ ಗುರುವಿನಲ್ಲಿ ಒನ್ ಟು ಲೆವೆನ್ ಇದೆ ಬುಧನಲ್ಲಿ ಐದು ಮತ್ತು ಎಂಟಿದೆ ಇಲ್ಲಿ ಎರಡು ಹತ್ತು ಹನ್ನೊಂದನೆಯ ಭಾವ ಲಾಭವನ್ನು ತೋರಿಸ್ತಾ ಇದೆ ಆದರೆ ಅಷ್ಟೇ ಸ್ಟ್ರಾಂಗ್ ಆಗಿ ನಕಾರಾತ್ಮಕ ಭಾವ ಆಗಿರ್ತಕ್ಕಂಥ ಐದು ಎಂಟು ಒಂಬತ್ತು ಹನ್ನೆರಡು ಭಾವಗಳಿದೆ ಹಾಗೆಯೇ ಆ ಒಂದು ಸಮಯದಲ್ಲಿ ಭುಕ್ತಿ ನಡೀತಾ ಇತ್ತು ಬುಧನ ಭುಕ್ತಿ ಬುಧನಲ್ಲಿ ಐದು ಎಂಟು ಶನಿಯಲ್ಲಿ ಹನ್ನೆರಡು ವೀನಲ್ಲಿ ನಾಲ್ಕು ಮತ್ತು ಒಂಬತ್ತಿದೆ ಇಲ್ಲಿ ಇದೂ ಸಹ ಕಂಪ್ಲೀಟಾಗಿ ಭುಕ್ತಿ ಆ ಒಂದು ಸಮಯದಲ್ಲಿ ಭುಕ್ತಿ ಭಾಳಷ್ಟು ಇಂಪಾರ್ಟೆಂಟು ಏನೊಂದು ಘಟನೆ ನಡೀತಾ ಇದೆ ಆ ಘಟನೆಯ ಒಂದು ನಿಜವಾದಂತಹ ಸತ್ಯತೆ ಮುಂದು ಹೇಗಾಗತ್ತೆ ಅನ್ನತಕ್ಕಂಥದ್ದನ್ನು ಸ್ಪಷ್ಟ ಹೇಳುತ್ತೆ ಇಲ್ಲಿ ಇಲ್ಲಿ ಐದು ಎಂಟು ಒಂಬತ್ತು ಮತ್ತು ಹನ್ನೆರಡನೇ ಭಾವ ಇದೆ ಭುಕ್ತಿಯಲ್ಲಿ ಯಾವುದೇ ಸಕಾರಾತ್ಮಕ ಭಾವ ಇಲ್ಲ ಆ ಸಮಯದಲ್ಲಿ ಸ್ವಲ್ಪ ದಿನಕ್ಕೆ ಸೂರ್ಯ ಅಂತರ್ಭುಕ್ತಿ ಮುಗಿತಾ ಇತ್ತು ಅದಕ್ಕೆ ನೆಕ್ಸ್ಟ್ ಅಂತರ್ಭುಕ್ತಿ ಚಂದ್ರನನ್ನು ನೋಡಲಾಯಿತು ಚಂದ್ರನ ಅಂತರ್ಭುಕ್ತಿಯಲ್ಲಿ ಚಂದ್ರ ಎರಡು ಆರು ಕೇತು ನಕ್ಷತ್ರದಲ್ಲಿ ಒಂದು ಎರಡು ಮೂರು ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹಾಗೆ ಬುಧನಲ್ಲಿ ಐದು ಎಂಟು ಇದರಲ್ಲಿ ನಾವು ಆಗಲೇ ಅದು ಟೆಂತ್ ಕಸಲ್ಲೂ ಇರೋದರಿಂದ ಆ ಭಾವವನ್ನು ಗಮನಿಸಿದ್ವಿ ಇಲ್ಲಿ ನಮಗೆ ಇದು ಟೋಟಲ್ಲಾಗಿ ಏನು ಹೇಳ್ತಾ ಇದೆ ಹಾಗಾದರೆ ವ್ಯಕ್ತಿ ಇಲ್ಲಿ ಒಂದು ವೇಳೆ ಸ್ವತಂತ್ರವಾಗಿ ಬಿಸ್ನೆಸ್ ಮಾಡೋದಕ್ಕೆ ಹೋದರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅಥವಾ ಅವರು ಈಗ ಏನು ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಸ್ವತಂತ್ರವಾಗಿ ಅವರಿಗೆ ಲಾಭ ಆಗಲ್ಲ ಯಾಕೆ ಅಂತಂದರೆ ಸಕಾರಾತ್ಮಕ ಭಾವದ ಒಂದು ಗಟ್ಟಿತನ ಕಡಿಮೆ ಇದೆ ನಕಾರಾತ್ಮಕ ಭಾವದ ಗಟ್ಟಿತನ ತುಂಬ ಸ್ಟ್ರಾಂಗ್ ಆಗಿದೆ ಯಾಕೆ ಅಂತಂದರೆ ನಮಗಲ್ಲಿ ಹತ್ತನೇ ಕಸ್ಪಲ್ಲೆ ಹೇಳಿತ್ತು ಯಾಕೆ ಅಂತಂದರೆ ಅಲ್ಲಿ ಲಾಭ ಆಗಲ್ಲ ಲೆವೆನ್ ಇರಲಿಲ್ಲ ಹಾಗೆ ಬುಕ್ತಿ ಕೂಡ ನಮಗೆ ಅದನ್ನು ಇಂಡಿಕೇಟ್ ಮಾಡ್ತಾ ಇದೆ ಅದಕ್ಕೆ ಇಲ್ಲಿ ಅವರ ಒಂದು ಬಿಸ್ನೆಸ್ಸಲ್ಲಿ ಒಂದು ವೇಳೆ ಏಳಿಗೆ ಕಾಣ್ ಕಾಣುತ್ತೆ ಅನ್ನೋ ಥರ ಕಾಣಿಸಿದ್ರೂ ಸಹಿತವಾಗಿ ಕಂಪ್ಯಾರಿಟಿವ್ಲಿ ಅವರು ಹಾಕಿದಂತಹ ಬಂಡವಾಳಕ್ಕೆ ಅಥವಾ ಅವರೇನು ಅಂದ್ಕೊಳ್ತಾರೆ ಇಷ್ಟು ತನಗೆ ಲಾಭ ಬರಬೇಕು ಅದು ಹಾಕ ಅದು ಆಗಲ್ಲ ಇನ್ವೆಸ್ಟ್ ಮಾಡಿದ್ದಕ್ಕಿಂತಲೂ ಅಥವಾ ಪ್ರಾಡಕ್ಟ್ಸ್ ಅವ್ರು ಖರೀದಿ ಮಾಡಿರ್ತಾರೆ ಅಥವಾ ಏನೊಂದು ಅವರು ಸ್ಟೋರೇಜ್ ಮಾಡಿಕೊಂಡಿರ್ತಾರೆ ಅದಕ್ಕಿಂತಲೂ ನಷ್ಟನೇ ಜಾಸ್ತಿ ಇದೆ ಅದಕ್ಕೆ ಅವರಿಗೆ ಸೂಚಿಸಲಾಯಿತು ತಾವು ಜಾಬ್ಗೆ ಹೋಗೋದು ಉತ್ತಮ ಅಂತ ಯಾಕೆ ಇಲ್ಲಿ ನಾವು ಜಾಬ್ ಕಾಂಬಿನೇಷನ್ ನೋಡಿದಾಗಲೂ ಸಿಕ್ಸ್ ಟೆನ್ ಇದೆ ಮತ್ತು ಟೂ ಸಿಕ್ಸ್ ಟೆನ್ ಇದೆ ಒನ್ ಸಿಕ್ಸ್ ಟೆನ್ ಇದೆ ಹಾಗೆ ಇವರಿಗೆ ಫೈ ಟ್ವೆಲ್ ಇರೋದ್ರಿಂದ ಎಮ್ ಸಿಯಲ್ಲಿ ಜಾಬ್ ಮಾಡ್ಬೋದು ಇವರು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಅಥವಾ ಮನೆಯಿಂದ ದೂರ ಹುಟ್ಟಿದ ಸ್ಥಳದಿಂದ ದೂರ ಇವರು ಜಾಬನ್ನು ಮಾಡ್ಬೋದು ಅದಕ್ಕೆ ಜಾಬಿಗೆ ಹೋಗೋದೇ ಸೂಕ್ತ ಈ ಬಿಸ್ನೆಸ್ಸಲ್ಲಿ ಮುಂದುವರಿಯೋದಕ್ಕಿಂತ ಯಾಕೆ ಅಂತಂದರೆ ಮತ್ತಷ್ಟು ಸಾಲ ಆಗಿ ಆಗಿಬಿಡತ್ತೆ ಇನ್ವೆಸ್ಟ್ ಮಾಡಿದ್ದು ವಾಪಸ್ ಬರೋಲ್ಲ ಅದಕ್ಕೋಸ್ಕರ ಅವರಿಗೆ ಮುಂದುವರಲಿ ಜಾಬಲ್ಲಿ ಹೋಗಲಿಕ್ಕೆ ಸೂಚನೆ ಕೊಡಲಾಯಿತು ಬಿಸ್ನೆಸ್ಸನ್ನು ಮುಂದುವರಿಸೋದು ಉತ್ತಮ ಸಮಯ ಅಲ್ಲ ಅಥವಾ ಅವರಿಗೆ ನಷ್ಟವನ್ನು ಕೊಡ್ತಕ್ಕಂಥ ಸಮಯ ಅಂತ ತಿಳಿಸ್ಲಾಯಿತು ಅವರು ಸ್ವಲ್ಪ ಸಮಯ ವೇಟ್ ಮಾಡಿದರು ನನ್ನ ಒಂದು ಬಿಸ್ನೆಸ್ ಪ್ರಗತಿಯನ್ನು ಹೊಂದುತ್ತೋ ಏನು ಅಂತ ಯಾಕೆಂದರೆ ಭಾಳ ಆಸೆಯಿಂದ ಬಿಸ್ನೆಸ್ಸನ್ನು ಮಾಡಿದ್ದು ಆದರೆ ಆಗಲಿಲ್ಲ ನಂತರ ಅವರು ಜಾಬ್ಗೆ ವಾಪಸ್ ಹೋದರು ಈ ರೀತಿ ನಾವು ಕೆ ಪಿ ಅಸ್ಟ್ರಾಲಜಿ ಮುಖಾಂತರ ನಾವು ಮೊದಲೇ ಬರುವಂತಹ ಒಂದು ಘಟನೆಗಳನ್ನು ತಿಳಿದುಕೊಂಡು ಆಗಿರೋದಕ್ಕೆ ಅಥವಾ ನನ್ನ ಡೆಸ್ಟಿನಿ ಯಾವುದು ಅಂತ ತಿಳ್ಕೊಂಡು ಅದರಲ್ಲೇ ಮುಂದುವರೆದು ಅದರಲ್ಲೇ ಸಾಧನೆ ಮಾಡೋದಕ್ಕೆ ಇದು ಹೆಚ್ಚು ಅನುಕೂಲಕರ ಇದೆ ಇದಾಗಿತ್ತು ಇವತ್ತು ನಾನು ಇಂಡಿಪೆಂಡೆಂಟ್ ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಬೇರೆ ವಿಷಯಗಳೇ ಮತ್ತೆ ಹಾಜರಾಗೋಣ ಅಲ್ಲಿವರೆಗೆ ಶುಭಮಸ್ತು ಧನ್ಯವಾದಗಳು